ಎರಡನೇ ಹಂತದ ಪಟ್ಟಿಯನ್ನ ನಾನು ಇಬ್ರಾಹಿಂ ಸಾಹೇಬರು ರೇವಣ್ಣ ಅವರು ಕೂತು ಚರ್ಚೆ ಮಾಡಿದ್ದೇವೆ. ದೇವೇಗೌಡರ ಜೊತೆಯಲ್ಲೂ ಈ ಮಾಹಿತಿಗಳನ್ನ ಕೊಟ್ಟು ಈಗ ನಿಮ್ಮ ಮುಂದೆ ಅಭ್ಯರ್ಥಿಗಳ ಎರಡನೇ ಹಂತದ ಪಟ್ಟಿಯನ್ನು ನಿಮ್ಮ ಮುಂದೆ ಪ್ರಕಟ ಮಾಡ್ತಾ ಇದ್ದೇನೆ. ಕುರ್ಚಿ ವಿಧಾನಸಭಾ ಕ್ಷೇತ್ರದಿಂದ ಆನಂದ್ ಮಾಳಿಗೆಯವರು ಪಕ್ಷದ ಅಭ್ಯರ್ಥಿ ಇದ್ದಾರೆ. ರಾಯ್ಬಾಗ್ ಎಸ್ ಸಿ ಕ್ಷೇತ್ರದಲ್ಲಿ ರಾಯ್ಬಾಗ್ನ ಕ್ಷೇತ್ರದಲ್ಲಿ ಎಸ್ ಸಿ ಮೀಸಲಾತಿ ಕ್ಷೇತ್ರದಲ್ಲಿ ಪ್ರದೀಪ್ ಮಾಳಿಗೆ ಅಂತಕ್ಕಂಥ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಅತ್ಯಂತ ಕಡಿಮೆ ಮತದಲ್ಲಿ ಚುನಾವಣೆಯಲ್ಲಿ ಸೋತಂತವರು. ಕಳೆ ಚುನಾವಣೆಯಲ್ಲಿ ಈಗಾಗಲೇ ಅವರು ಪಕ್ಷದಲ್ಲಿ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅವ್ರನ್ನ ಇವತ್ತು ರಾಯ್ಬಾಗ್ಗೆ ಆಯ್ಕೆ ಮಾಡಿದ್ದೇವೆ. ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೌರಭ್ ಆನಂದ್ ಚೋಪ್ರಾ ಅವರನ್ನ ಮೊನ್ನೆ ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೇನೆ. ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಅಭ್ಯರ್ಥಿ ಸೌರಭ್ ಆನಂದ್ ಚೋಪ್ರಾ ಅವ್ರನ್ನ ಆಯ್ಕೆ ಮಾಡಿದ್ದೇನೆ. ಅತಣಿಗೆ ಪೂಜ್ಯ ಶ್ರೀ ಶಶಿಕಾಂತ್ ಪಡ್ಸಲಗಿ ಗುರುಗಳು ಇವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು. ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಪೂಜ್ಯ ಶ್ರೀ ಶಶಿಕಾಂತ್ ಪಡ್ಸಲಗಿ ಗುರುಗಳನ್ನು ಆಯ್ಕೆ ಮಾಡಿದ್ದೇವೆ. ಪೂಜ್ಯ ಶ್ರೀ ಶಶಿಕಾಂತ್ ಪಡ್ಸಲಗಿ ಗುರುಗಳು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಮೀಸಲು ಕ್ಷೇತ್ರ ವೀರಭದ್ರಪ್ಪ ಆಲರ್ವಿ ಅಂತ ಮಾಜಿ ವಿಧಾನಸಭೆ ಸದಸ್ಯರು 2008 ಅವರು ಶಾಸಕರಾಗಿದ್ದರು. ವೀರಭದ್ರಪ್ಪ ಆಲರ್ವಿ ಅಂತ ಪೂರ್ವ ಹುಬ್ಬಳ್ಳಿ ಧಾರವಾಡ ಪೂರ್ವ ಕುಮಟಾ ವಿಧಾನಸಭಾ ಕ್ಷೇತ್ರಕ್ಕೆ ಸೂರಜ್ ಸೋನಿ ನಾಯಕ್ ಕಳೆದ ಚುನಾವಣೆಯಲ್ಲಿ ಸುಮಾರು ಪಕ್ಷೇತರ ಅಭ್ಯರ್ಥಿಯಾಗಿ 22,000 ಮತವನ್ನು ಪಡೆದಂತವರು. ಸೂರಜ್ ಸೋನಿ ನಾಯಕ್ ಸಂಘಟನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಳಿಯಾಳದಿಂದ ಗೋಟ್ನೇಕರ್ ಅವರು ಎಸ್ ಎಲ್ ಗೋಟ್ನೇಕರ್ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಅವರನ್ನು ಆಯ್ಕೆ ಮಾಡಿದ್ದೇವೆ. ಭಟ್ಕಳದಲ್ಲಿ ವಕೀಲರು ಶ್ರೀ ನಾಗೇಂದ್ರ ನಾಯಕ್ ಅಂತ ಹೇಳಿ ಸೀನಿಯರ್ ಅಡ್ವೊಕೇಟ್. ಶಿರ್ಸಿ ಸಿದ್ದಾಪುರಕ್ಕೆ ಶ್ರೀ ಉಪೇಂದ್ರ ಪೈ ಅಂತ ಹೇಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ. ಆಟೋ ಮಾಲೀಕರ ಸಂಘದ ಆಟೋ ಕಾರ್ಮಿಕ ಸಂಘದ ಅಧ್ಯಕ್ಷರು ಇದ್ದಾರೆ ಶಿರ್ಸಿ ಸಿದ್ದಾಪುರದಲ್ಲಿ ಉಪೇಂದ್ರ ಪೈ ಅಂತ ಹೇಳಿ. ಯಲ್ಲಾಪುರಕ್ಕೆ ಡಾಕ್ಟರ್ ನಾಗೇಶ್ ನಾಯಕ್ ಅಂತ ಹೇಳಿ ಕಾಲೇಜ್ ಲೆಕ್ಚರರ್ ಡಾಕ್ಟರ್ ನಾಗೇಶ್ ನಾಯಕ್ ಅಂತ ಹೇಳಿ ನಮ್ಮ ಪದವೀಧರ ಕಾಲೇಜಿನ ಲೆಕ್ಚರರ್ ಇದ್ದಾರೆ ಡಿಗ್ರಿ ಕಾಲೇಜಿಗೆ. ಚಿತ್ತಾಪುರದಲ್ಲಿ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅವರು ಚಿತ್ತಾಪುರದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸವನ್ನು ಗದಗ್ ಡಿಸ್ಟಿಕ್ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಅವರ ಒಂದು ಜಡ್ಜ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವರು ಇವತ್ತು ಅಭ್ಯರ್ಥಿಯಾಗಿದ್ದಾರೆ. ಸುಭಾಷ್ ಚಂದ್ರ ರಾಥೋಡ್ ಅಂತೇಳಿ ಜಡ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ನು 30-35 ವರ್ಷ ಅವರಿಗೆ ಸರ್ವಿಸ್ ಇತ್ತು. ಆದರೆ ಅವರು ನಮ್ಮ ಇಬ್ರಾಹಿಂ ಸಾಹೇಬರ ಜೊತೆ ಚರ್ಚೆ ಮಾಡಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿ ಅವರನ್ನು ಅಭ್ಯರ್ಥಿ ಮಾಡಿದ್ದೇವೆ. ಕಲಬುರಗಿ ಉತ್ತರದಿಂದ ಶ್ರೀ ನಾಸಿರ್ ಹುಸೇನ್ ಉಸ್ತಾದ್ ಕಳೆದ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಅವರಲ್ಲಿ ಕಳೆದ 2018 ಚುನಾವಣೆಯಲ್ಲಿ ನಾಸಿರ್ ಹುಸೇನ್ ಉಸ್ತಾದ್
ಬಳ್ಳಾರಿ ನಗರದಿಂದ ಶ್ರೀ ಅಲ್ಲಾಬಕ್ಷ್ ಆಲಿಯಾಸ್ ಮುನ್ನಾ, ಅವರು ಒಬ್ಬ ಸಾಮಾನ್ಯ ಬಡ ಕುಟುಂಬದ ಕಾರ್ಮಿಕ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಾಬಕ್ಷ್ ಆಲಿಯಾಸ್ ಮುನ್ನಾ ಅವರಿಗೆ ನಾನು 2008 ಅಭ್ಯರ್ಥಿ ಮಾಡಿದ್ದೆ. ಅವತ್ತು ಸಹ ಸುಮಾರು 18,000 ಮತ ಪಡೆದಿದ್ದರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೇವೆ. ಕಾರ್ಮಿಕರ ಸಂಘಟನೆಯಲ್ಲಿ ಬಡವರ ಜೊತೆಯಲ್ಲಿ ಅವರ ಒಂದು ನಿರಂತರ ಸಂಪರ್ಕ ಇಟ್ಕೊಂಡಂತವ್ರು. ಅಗರಿಬೊಮ್ಮನಹಳ್ಳಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ SC ಕ್ಷೇತ್ರ ಶ್ರೀ ಪರಮೇಶ್ವರಪ್ಪ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೇವೆ. ಹರಪ್ಪನಹಳ್ಳಿಗೆ NM ನೂರ್ ಅಹಮದ್ ಅಂತೇಳಿ ನಮ್ಮ ನಬಿ ಅವರೇನಿದ್ದಾರೆ, ನಮ್ಮ ಮಾಜಿ ಸಚಿವರು, ಅವರ ಮಗ ಯುವಜನತಾಳದ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಹರಪ್ಪನಹಳ್ಳಿಗೆ ಆಯ್ಕೆ ಮಾಡಿದ್ದೇವೆ. ನೂರ್ ಅಹಮದ್ NM ನೂರ್ ಅಹಮದ್ ಸಿರುಗುಪ್ಪ SC ಕ್ಷೇತ್ರಕ್ಕೆ ಶ್ರೀ ಪರಮೇಶ್ವರ್ ನಾಯಕ್ ಅಂತ ಹೇಳಿ ಆಯ್ಕೆ ಮಾಡಿದ್ದೇವೆ. ಕಂಪ್ಲಿ SC ಕ್ಷೇತ್ರ ಶ್ರೀ ರಾಜು ನಾಯಕ್ ಅವರು ಒಬ್ಬ ಯುವಕರಿದ್ದಾರೆ. ಕೊಳ್ಳೇಗಾಲ SC ಕ್ಷೇತ್ರ ಶ್ರೀ ಪುಟ್ಟಸ್ವಾಮಿ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಏನು ಕೆಲಸ ಮಾಡಿದ್ದಾರೆ, ಅವರು ವಾರಂಟ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅವರಿಗೆ ಅಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ ಪುಟ್ಟಸ್ವಾಮಿ ಅಂತೇಳಿ. ಗುಂಡ್ಲುಪೇಟೆಗೆ ರೈತರ ಸಕ್ರೆಟರಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತ ಹಲವಾರು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತ ಶ್ರೀ ಕಡಬೂರ್ ಮಂಜುನಾಥ್ ರೈತ ಸಂಘಟನೆಯಿಂದ ಬಂದಂತವ್ರು ಗುಂಡ್ಲುಪೇಟೆಗೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಿ ಸಬೀನಾ ಸಮದ್ ಅಂತ ಹೇಳಿ ಅವರು ಸಹ ವೆಲ್ ಎಜುಕೇಟೆಡ್ ಲೇಡಿ, ಡಾಕ್ಟರೇಟ್ ಪಡೆದಿದ್ದಾರೆ ಕಾಪು ಕ್ಷೇತ್ರದಲ್ಲಿ, ಸಬೀನಾ ಸಮದ್ ಅಂತ ಹೇಳಿ ಕುಮಾರಿ. ಇನ್ನ ಕಾರ್ಕಳ ಅಲ್ಲಿ ಶ್ರೀ ಶ್ರೀಕಾಂತ್ ಕೊಚ್ಚೂರ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೇವೆ. ಉಡುಪಿ ಶ್ರೀ ದಕ್ಷತ್ ಆರ್ ಶೆಟ್ಟಿ, ಉಡುಪಿನಲ್ಲಿ ದಕ್ಷತ್ ಆರ್ ಶೆಟ್ಟಿ. ಬೈಂದೂರು ಶ್ರೀ ಮನ್ಸೂರ್ ಇಬ್ರಾಹಿಂ. ಕುಂದಾಪುರ ಶ್ರೀ ರಮೇಶ್ ಕುಂದಾಪುರ ಅಂತಕ್ಕಂಥವ್ರು. ಮಂಗಳೂರು ದಕ್ಷಿಣ ಶ್ರೀಮತಿ ಸುಮತಿ ಹೆಗಡೆ, ಮಂಗಳೂರು ದಕ್ಷಿಣ. ಕನಕಪುರ ಶ್ರೀ ನಾಗರಾಜು. ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ MUNEGOWDA. ಸರ್ವಜ್ಞನಗರ ಕ್ಷೇತ್ರದಲ್ಲಿ ಶ್ರೀ ಮೊಹಮ್ಮದ್ ಮುಸ್ತಾಫ್. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಅಭ್ಯರ್ಥಿ ಜವರಾಯಿಗೌಡ ಏನಿದ್ದಾರೆ ಅವರನ್ನೇ ಅಭ್ಯರ್ಥಿ ಮಾಡಿದ್ದೇವೆ ಜವರಾಯಿಗೌಡ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಿಪ್ಟೂರು ಶ್ರೀ ಶಾಂತ್ ಕುಮಾರ್. ಶಿರಾದಲ್ಲಿ R ಉಗ್ರೇಶ್. ಆನಗಲ್ಲಿಗೆ ಮಾಜಿ ಸಚಿವರು ಶ್ರೀ ಮನೋಹರ್ ತಹಶೀಲ್ದಾರ್. ಆನಗಲ್ಲಿಗೆ ಮಾಜಿ ಸಚಿವರು. ಸಿಂಧಗಿಗೆ ಶಿವಾನಂದ್ ಅಂತೇಳಿ ನಾವೇನು ಘೋಷಣೆ ಮಾಡಿದ್ವು, ಅವರ ಅಕಾಲಿಕ ಮರಣ ಏನಿದೆ ಅವರ ಧರ್ಮಪತ್ನಿ ಶ್ರೀಮತಿ ವಿಶಾಲಾಕ್ಷಿ ಶಿವಾನಂದ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ವಿಶಾಲಾಕ್ಷಿ ಶಿವಾನಂದ್. ಗಂಗಾವತಿ HR ಚನ್ನಕೇಶವ. HD ಕೋಟೆ ಶ್ರೀ ಜಯಪ್ರಕಾಶ್ ಸಿ.
ಜೇವರ್ಗಿಗೆ ಮಾಜಿ ಶಾಸಕರು ದೊಡ್ಡಪ್ಪ ಗೌಡ ಶಿವಲಿಂಗಪ್ಪ ಗೌಡ ಜೇವರ್ಗಿ ಶಾಪುರ ಶ್ರೀ ಗುರುಲಿಂಗಪ್ಪ ಗೌಡ ಮಾಜಿ ಶಾಸಕರು ಕಾರವಾರ ಶ್ರೀಮತಿ ಚೈತ್ರ ಕೋಟಕಾರ್ ಇವರು ಜಿಲ್ಲಾ ಪಂಚಾಯಿತಿಯಲ್ಲಿ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಹಲವಾರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಚೈತ್ರ ಕೋಟಕಾರ್ ಅಂತ ಹೇಳಿ ಕಾರವಾರಕ್ಕೆ ಕ್ಲಿಯರ್ ಮಾಡಿದ್ವಿ ಶಾಪುರ ಗುರುಲಿಂಗಪ್ಪ ಗುರುಲಿಂಗಪ್ಪ ಗೌಡ ಪುತ್ತೂರು ಶ್ರೀಮತಿ ದಿವ್ಯಾ ಪ್ರಭಾ ಅಂತ ಶ್ರೀಮತಿ ದಿವ್ಯಾ ಪ್ರಭಾ ಕಡೂರು ಶ್ರೀ ವೈಎಸ್ವಿ ದತ್ತ ಹೊಳೆಹಸಿಪುರ ಎಚ್ ಡಿ ರೇವಣ್ಣ ಅವರು ಬೇಲೂರು ಕೆಎಸ್ ಲಿಂಗೇಶ್ ಸಕಲೇಶ್ಪುರ ಎಚ್ ಕೆ ಕುಮಾರಸ್ವಾಮಿ ಅರ್ಕಲಗೋಡು ಎ ಮಂಜು ಸಕಲೇಶ್ಪುರ ಎಚ್ ಕೆ ಕುಮಾರಸ್ವಾಮಿ ನಮ್ಮ ಮಾಜಿ ರಾಜಘಟಕದ ಅಧ್ಯಕ್ಷರು ಆರು ಬಾರಿ ಶಾಸಕರಿದ್ದಂಥವರು ಅರ್ಕಲಗೋಡು ಶ್ರೀ ಎ ಮಂಜು ಶ್ರವಣಬೆಳಗೊಳ ಸಿ ಎನ್ ಬಾಲಕೃಷ್ಣ ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮಿ ಲೇಔಟ್ ಶ್ರೀ ರಾಜಣ್ಣ ಹಿರಿಯೂರು ರವೀಂದ್ರಪ್ಪ ಮಾಯಕೊಂಡ ಎಸ್ ಸಿ ಕ್ಷೇತ್ರ ಆನಂದಪ್ಪ ನಂತರ ನೀವೆಲ್ಲರೂ ಕುತೂರ ಮಾಯಕೊಂಡ ಶ್ರೀ ಆನಂದಪ್ಪ ನಂತರ ಕೇಳ್ತೀನಿ ಹೇಳ್ತೀನಿ.